ಒಂದು ನಯಾ ಪೈಸ ಗೊತ್ತಾಗುತ್ತೆ. ನಮ್ಮ ಕ್ಷೇತ್ರಗಳಿಗೆ ಒಂದು 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 ಲಕ್ಷ ಗುರುತಿನ ಸಂಖ್ಯೆ 1437 ಸಂಖ್ಯೆಯ ಪ್ರಶ್ನೆಯನ್ನು ಲೋಕೋಪಯೋಗಿ ಸಚಿವರಿಗೆ ಕೇಳಬಯಸುತ್ತೇನೆ. ಮಾನ್ಯ ಅಧ್ಯಕ್ಷರಿಗೆ, ಸನ್ಮಾನ್ಯ ಸದಸ್ಯರಿಗೆ ಉತ್ತರ ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ಉತ್ತರದಲ್ಲಿ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರವಾರು ಲೋಕೋಪಯೋಗಿ ಇಲಾಖೆಯಿಂದ ಕಳೆದ ಈ ಸರ್ಕಾರ ಬಂದಂತರ ಎಷ್ಟು ಅನುದಾನಗಳು ನಮ್ಮ ಜಿಲ್ಲೆಗೆ ಬಂದಿದೆ ಎನ್ನುವಂಥದ್ದನ್ನು ಕೇಳಿದ್ದೆ. ಪ್ರಾಯಶಃ ಈ ಅನುದಾನ ಹಂಚಿಕೆಯ ಪಟ್ಟಿಯನ್ನು ನೋಡಿದಾಗ ಕರಾವಳಿ ಭಾಗದ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ಕೊಡಗು ಜಿಲ್ಲೆಯಲ್ಲಿ ನಾವೇನು ಅನ್ಯಾಯ ಮಾಡಿದ್ದೇವೆ ಎನ್ನುವಂಥದ್ದನ್ನು ಪ್ರಶ್ನೆ ಮಾಡಿಕೊಳ್ಳುವ ರೀತಿಯಲ್ಲಿ ಇದೆ ಇದು ಪ್ರಶ್ನೆ ಉತ್ತರ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಿಮ್ಮ ವಿಧಾನಸಭಾ ಕ್ಷೇತ್ರವನ್ನು ಸೇರಿಸಿಕೊಂಡು ಇವತ್ತು ಅತ್ಯಂತ ಹೆಚ್ಚು ಮಳೆ ಬೀಳತಕ್ಕಂಥ ಜಿಲ್ಲೆಗಳು ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಮತ್ತು ಉತ್ತರ ಕನ್ನಡ. ಇವತ್ತು ಕರ್ನಾಟಕ ರಾಜ್ಯದ ಪ್ರತಿ ಜಿಲ್ಲೆಯನ್ನು ಅಭಿವೃದ್ಧಿಯಲ್ಲಿ ಸಮಾನತೆಯಲ್ಲಿ ಕೊಂಡೋಗಬೇಕೆನ್ನುವಂಥ ದೃಷ್ಟಿಯಲ್ಲಿ ಆರ್ಟಿಕಲ್ 371J ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕೆ ಒಂದು ವಿಶೇಷ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಅಭಿವೃದ್ಧಿ ಆಗಬೇಕೆನ್ನುವಂತ ದೃಷ್ಟಿಯಲ್ಲಿ ಸಬ್ಜೆಕ್ಟ್ ನಂಜುಂಡಪ್ಪ ವರದಿಯ ಆಧಾರದಲ್ಲಿ ಒಂದಷ್ಟು ವಿಧಾನಸಭಾ ಕ್ಷೇತ್ರಗಳಿಗೆ ಆದ್ಯತೆಯನ್ನು ಕೊಟ್ಟು ಅಭಿವೃದ್ಧಿಗೆ ಪೂರಕವಾಗಿ ಸರ್ಕಾರ ಗಣನೆಗೆ ತೋರಿಸಿಕೊಂಡಿರ್ತಕ್ಕಂಥದ್ದು. ನಾನು ಸರ್ಕಾರದ ಹತ್ರ ತಮ್ಮ ಹತ್ರ ವಿನಂತಿ ಮಾಡ್ತೇನೆ. ಇವತ್ತು ಪ್ರತಿ ನಮ್ದು ಅತಿವೃಷ್ಟಿ ಆಗ್ತಕ್ಕಂಥ ಜಿಲ್ಲೆ, ಇವತ್ತು ಯಾವುದೇ ರಸ್ತೆಗಳಲ್ಲಿ ವಾಹನ ಸಂಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲದಂತ ಪರಿಸ್ಥಿತಿ ಈ ಮಳೆಯಿಂದಾಗಿ ಆಗಿರ್ತಕ್ಕಂಥದ್ದು. ಹೇಗೆ ರಾಜ್ಯದ ಬೇರೆ ಭಾಗಗಳಿಗೆ ನೀವು ವಿಶೇಷ ಪ್ಯಾಕೇಜ್ಗಳನ್ನು ಕೊಟ್ಟಿದ್ದೀರಾ, ಅದೇ ಪ್ಯಾಕೇಜ್ನ ರೀತಿಯಲ್ಲಿ ಈ 3-4 ಜಿಲ್ಲೆಗಳಿಗೆ ನೀವು ಲೋಕೋಪಯೋಗಿ ಇಲಾಖೆಯ ಮೂಲಕ ಅನುದಾನವನ್ನು ಕೊಟ್ಟರೆ ಮಾತ್ರ ನಮಗೆ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು. ಪ್ರಾಯಶಃ ಇದನ್ನು ರಾಜಕಾರಣಕ್ಕೆ ದಯವಿಟ್ಟು ತೆಗೆದುಕೊಂಡು ಬರುವಂಥದ್ದು ಬೇಡ. ದಕ್ಷಿಣ ಕನ್ನಡ ಮತ್ತು ಈ ಕರಾವಳಿ ಭಾಗದ ಜನರ ಅಭಿವೃದ್ಧಿಯ ದೃಷ್ಟಿಯಿಂದ, ಈ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ವಿಶೇಷ ಪ್ಯಾಕೇಜ್ ಅನ್ನು ನೀವು ಕೊಡಬೇಕು, ಘೋಷಣೆ ಮಾಡಬೇಕೆನ್ನುವಂತ ವಿನಂತಿಯನ್ನು ಮಾಡ್ತೇನೆ. ಕಳೆದ ಬಾರಿ ಸನ್ಮಾನ್ಯ ಸಭಾಧ್ಯಕ್ಷರೇ, ಕಳೆದ ಬಾರಿ ಆನ್ಸರ್ ಅಲ್ಲ, ಒಂದೇ ನಿಮಿಷ ಹೇಳಿದ್ರು, ಕಳೆದ ಬಾರಿ ಆನ್ಸರ್ ಮಾಡಿ ಮಂತ್ರಿಗಳೇ. ಇಲ್ಲ ಮಾನ್ಯ ಸಭಾಧ್ಯಕ್ಷರೇ, ಇದು ಏನೋ ಈ ಅನುದಾನ ವಿತರಣೆ ಆಗಿದೆ 1 ವರ್ಷದಲ್ಲಿ, ಇದು ಒಂದೇ ಪಕ್ಷದವರಿಗೆ ಅನುದಾನ ಕೊಡೋದು, ಜೆಡಿಎಸ್ ಮತ್ತೆ ಕಾಂಗ್ರೆಸ್ ನವರಿಗೆ 1 ರೂಪಾಯಿ ಅನುದಾನ ಕೊಟ್ಟಿಲ್ಲ. ಒಂದು ನಯಾ ಪೈಸ ಗೊತ್ತಾಗುತ್ತೆ. ನಮ್ಮ ಕ್ಷೇತ್ರಗಳಿಗೆ ಒಂದು 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 ಲಕ್ಷ ಕೊಟ್ಟಿಲ್ಲ ಸಚಿವರು. ಇದಕ್ಕೆ ದಯಮಾಡಿ ಸದಸ್ಯರು ಹೇಳದಂಗೆ ನಮ್ಮ ಇಲಾಖೆಯಲ್ಲಿ ಯಾವುದೇ ಪಕ್ಷದವಾಗಿ ಕೆಲಸ ಮಾಡೋಲ್ಲ, ಖಂಡಿತವಾಗಿ ಎಲ್ಲರೂ ಸಮಾನ ಕೊಡ್ತಾ ಇದ್ದೀನಿ. ತಾವೇ ನನ್ನ ಗಮನಕ್ಕೆ ತಂದರೆ ಇದು ಮಳೆಗಾಲ ನಂತರ ಕೆಲಸ ಮಾಡುವಂತ ಪ್ರಯತ್ನ ಮಾಡ್ತಾ ಅಲ್ಲಿವರೆಗೆ ಮೋಟರೈಸರ್ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಓಡಾಡ್ಲಿಕ್ಕೆ, ಅದನ್ನ ಟೆಂಪರರಿ ಆಗಿ ರಿಪೇರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅಧ್ಯಕ್ಷ ಸನ್ಮಾನ್ಯ ಒಂದ್ ನಿಮಿಷ ಸನ್ಮಾನ್ಯ ಸಭಾಧ್ಯಕ್ಷರೇ, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚು ಮಳೆ ಬಿದ್ದಂತ ಸಂದರ್ಭದಲ್ಲಿ ಕೊಡಗಿಗೆ ಒಂದು ವಿಶೇಷ ಪ್ಯಾಕೇಜ್ ಅನ್ನು ನಾವು ಮಾಡಿದ್ವಿ. ಆ ಸರ್ಕಾರದ ಸಂದರ್ಭದಲ್ಲಿ ವಿಶೇಷ ಪ್ಯಾಕೇಜ್ ಮೂಲಕ ಅಲ್ಲಿಯ ರಸ್ತೆಗಳಿಗೆ ಅನುದಾನವನ್ನು ಹೆಚ್ಚುವರಿಯಾಗಿ ಕೊಟ್ಟು ರಸ್ತೆ ಅಭಿವೃದ್ಧಿಯ ದೃಷ್ಟಿಯಿಂದ ಗಮನ ಹರಿಸಿದ್ವಿ.
ನಾನು ವಿಶೇಷವಾಗಿರ್ತಕ್ಕಂಥ ವಿನಂತಿಯನ್ನು ಮಾಡ್ತೇನೆ ಸನ್ಮಾನ್ಯ ಲೋಕಾಭಿವೃದ್ಧಿ ಸಚಿವರ ಹತ್ರ. ಈ ವರ್ಷ ಅತ್ಯಂತ ಹೆಚ್ಚು ಮಳೆ ಬೀರ್ತಕ್ಕಂಥದ್ದು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಕೊಡಗು. ಹೆಚ್ಚುವರಿ ಅನುದಾನವನ್ನು ಕೊಡಬೇಕೆನ್ನುವಂಥ ವಿನಂತಿಯನ್ನು ಮಾಡ್ತೇನೆ. ಅದರ ಜೊತೆಗೆ ಸನ್ಮಾನ್ಯ ಈಗ ವಿರೋಧ ಏನು ಆಡಳಿತ ಪಕ್ಷದ ಶಾಸಕರು ಏನು ಹೇಳಿದ್ದಾರೆ, ನಿಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಈ ರೀತಿ ಮಾಡಿದೀರಿ ಅಂತೇಳಿ ಒಂದು ಕ್ಲಾರಿಫಿಕೇಶನ್ ಕೊಡ್ತೇನೆ. 25 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಯಡಿಯೂರಪ್ಪ ಸಾಹೇಬರು ಕೊಟ್ಟಂತ ಸಂದರ್ಭದಲ್ಲಿ ವಿಪಕ್ಷಗಳಿಗೂ 15 ಕೋಟಿ ರೂಪಾಯಿ ಅನುದಾನ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ನಾನು ಮಾನ್ಯ ಸಚಿವರಿಗೆ ವಿನಂತಿ ಮಾಡೋದು, ಹರೀಶ್ ಪೂಂಜಾ ಏನು ಉಲ್ಲೇಖ ಮಾಡಿದ್ರು, ನೀವು ಕರಾವಳಿಯ ಜಿಲ್ಲೆಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ವರ್ಷ ಮಳೆ ಆಗಿದೆ, ನೀವು ಉತ್ತರ ಕೊಡಬೇಕ್ರೆ ಏನ್ ಹೇಳಿದಿರಿ ಅಂತಂದ್ರೆ ಇದನ್ನ ಮೋಟರ್ಬಲ್ ಮಾಡ್ತೀವಿ ನಾವು ಈಗ ಅಂತ ಹೇಳಿದಿರಿ. ನಿಮ್ಮ ಅಧಿಕಾರಿಗಳು ಮತ್ತು ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ಪ್ರಾಕೃತಿಕ ವಿಪೋಕದಲ್ಲಿ ಹಾಳಾಗಿದೆ ಅಂತಂದಾಗ ಎನ್ ಡಿ ಆರ್ ಎಫ್ ನಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ. ಕಿಲೋಮೀಟರ್ 30,000 ಕೊಡ್ಲಿಕ್ಕೆ ಸಾಧ್ಯ ಇದೆ, ಅದನ್ನ ರಿಪೇರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಆ ಅನುದಾನದಲ್ಲಿ ರಿಪೇರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪಿಡಬ್ಲ್ಯೂ ಡಿ ಇಲಾಖೆಯಿಂದ ಕರಾವಳಿ 2 ಜಿಲ್ಲೆಗಳಿಗೆ ಪ್ಯಾಕೇಜ್ ತರ ಮಾಡಿ ಇದಕ್ಕೇನಾದ್ರು ರಿಪೇರಿ ಮಾಡಿದ್ರೆ ಮೋಟರ್ಬಲ್ ಆಗುತ್ತೆ. ನಾವು ಕಿಲೋಮೀಟರ್ 30,000 ಕೊಡ್ತೀವಿ ಅಂತ ಅಧಿಕಾರಿಗಳು ಹೇಳ್ದಂಗೆ ಮಾಡಿದ್ರೆ ಯಾವ್ದು ರಿಪೇರಿ ಮಾಡೋಕ್ಕಾಗಲ್ಲ, ಮತ್ತೆ ಯಾವ ಕಾಂಟ್ರಾಕ್ಟರ್ ಬರಲ್ಲ. ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಪ್ಯಾಕೇಜ್ ಅನ್ನ ಅನೌನ್ಸ್ ಮಾಡಿ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ಒಂದೇ ನಿಮಿಷ ಮಿನಿಸ್ಟರ್ಗೆ ವಿನಂತಿ ಮಾಡುವಂಥದ್ದು, ನಮ್ಮೆಲ್ಲ ಸದಸ್ಯರು ಇದೇ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಈಗ ಮಳೆ ಬಂದಿದೆ, ಮಳೆ ಬಂದಾಗ ಬಹಳಷ್ಟು ಕ್ಷೇತ್ರಗಳಲ್ಲಿ ರಸ್ತೆ ಹಾಳಾಗಿದೆ. ನೀವು ಯಾವುದೋ ಆಡಳಿತ ಪಕ್ಷಕ್ಕೆ ಒಂದು ಕೊಟ್ಟಿರ್ತೆ ಅಂತ ಹೇಳಿ, ಇನ್ನೊಂದು ಕ್ಷೇತ್ರ ನೆಕ್ಸ್ಟ್ ಬರೋ ರೋಡ್ ಅದು ರೂಲಿಂಗ್ ವಿರೋಧ ಪಕ್ಷ ರಸ್ತೆ ಮಾಡಿ ನಿಲ್ಲಿಸ್ತೀರಾ? ಮೈಕಾನ್ ಮಾಡ್ಕೊಂಡು ನಾ ಹಿಂದೆ ನಮ್ಮ ಸದಸ್ಯರು ಹೇಳ್ದಂಗೆ ನಾವಿದ್ದಾಗ ಕೂಡ ಕೊಟ್ಟಿದ್ದೀರಿ. ನಾವು ಅನುದಾನ ಕೊಡಬೇಕಾದ್ರೆ 100 ರೂಪಾಯಿ ಕೊಟ್ಟರೆ 80 ರೂಪಾಯಿ ವಿರೋಧ ಪಕ್ಷಕ್ಕೂ ಕೊಟ್ಟಿದ್ದೀರಿ ನಾವು. ಅದರಿಂದ ಇಡೀ ಮಳೆ ಬಂದಿದೆ, ಅನಾಹುತ ಆಗಿದೆ. ನಾವು ಹಿಂದೆ ಪ್ಯಾಕೇಜ್ಗಳು ಕೊಟ್ಟಿದ್ರಿ, ಎಲ್ಲೆಲ್ಲಿ ನಮ್ಮ ಶಾಸಕರು ಇದಾರೋ ಇಲ್ಲೋ ಅಂತ ನಾವು ನೋಡಲಿಲ್ಲ. ಎಲ್ಲೆಲ್ಲಿ ಅನಾಹುತ ಆಗಿದೆ ಅದನ್ನು ಕೊಡ್ತೀರಿ. ಎನ್ ಡಿ ಆರ್ ಎಫ್ ಪ್ರಕಾರ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ, ಅದರಲ್ಲಿ ಒಂದು ಕಿಲೋಮೀಟರ್ಗೆ ನೀವು ಕೊಡೋದು 1 ಲಕ್ಷ 2 ಲಕ್ಷ ರೂಪಾಯಿ ರಿಪೇರಿ ಕೊಡ್ತಾರೆ. ನ್ಯಾಷನಲ್ ಹೈವೇ ಆ ಥರದ್ದು ಮಾಡೋಕ್ಕಾಗೋದೇ ಇಲ್ಲ, ಸ್ಟೇಟ್ ಹೈವೇನೂ ಮಾಡೋಕ್ಕಾಗಲ್ಲ. ಮನೆಗಳು ಅಷ್ಟೇ, ಮನೆಗಳಿಗೂ ಕೊಡೋವಂಥದ್ದು 1,25,000 ಇದೆ, ಅದ್ರಲ್ಲಿ ಮನೆ ಕಟ್ಟಕ್ಕೆ ಆಗೋದೇ ಇಲ್ಲ. ಅದರಿಂದ ಹಿಂದೆ ನಾವಿದ್ದಾಗ 5 ಲಕ್ಷ ಕೊಟ್ಟಿದ್ದೀರಿ, ನಾವಿದ್ದಾಗ ಸ್ಪೆಷಲ್ ಪ್ಯಾಕೇಜ್ಗಳನ್ನು ಕೊಟ್ಟಿದ್ದೀರಿ. ಅದರಿಂದ ಎಲ್ಲಾ ಶಾಸಕರದು ನಮ್ಮೆಲ್ಲ ಶಾಸಕರು ಅದೇ ತಾರತಮ್ಯ, ಅತಿಯಾದ ತಾರತಮ್ಯ ಬಾಳಕ್ಕೆ ಹೋಗ್ಬೇಡಿ. ಮಾದೇವಪ್ಪನವರ ಮಾಡೆಲ್ನ ಮಾಡಿ ಆಯ್ತು. ನಂಜೇಗೌಡರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.